ಅಂಗುಟ್ರ ಇವು ಹೋಗುಮ್ಮ ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ ಎಣ್ಣೆ ಏಟಲ್ಲಿ ಕಾರು ಚಾಲನೆ ಮಾಡಿ ಅಪಘಾತ. ಕಾಲೇಜು ಬ್ಯಾಗ್ನಲ್ಲಿ ಬುಕ್ಸ್ಗಳ ಬದಲಿಗೆ ಎಣ್ಣೆ ಬಾಟಲ್ಗಳು, ಇದು ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳ ಕರ್ಮಕಾಂಡ. ಅದೊಂದು ಪ್ರತಿಷ್ಠಿತ ಕಾಲೇಜು, ಆದರೆ ಯಾವಾಗಲೂ ಒಂದಿಲ್ಲೊಂದು ವಿಷಯಕ್ಕೆ ಸುದ್ದಿಯಲ್ಲಿರುತ್ತೆ. ಇನ್ನು ಈ ಕಾಲೇಜಿಗೆ ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಓದೋಕೆ ಅಂತ ಬರ್ತಾರೆ. ಹಾಗೆ ಬರೋವಂತಹ ವಿದ್ಯಾರ್ಥಿಗಳ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಲಕ್ಷಾಂತರ ರೂಪಾಯಿ ಹಣವನ್ನ ಕಟ್ಟಿ ಕಾಲೇಜಿಗೆ ಸೇರಿಸ್ತಾರೆ. ಹೀಗೆ ಬರೋ ವಿದ್ಯಾರ್ಥಿಗಳು ಮಾತ್ರ ಓದೋದನ್ನ ಬಿಟ್ಟು ಮೋಜು ಮಸ್ತಿ ಅಂತ ಪ್ರತಿದಿನ ಒಂದಿಲ್ಲೊಂದು ಪುಂಡಾಟ ರಂಪಾಟಗಳನ್ನ ಮಾಡ್ತಾನೆ ಇರ್ತಾರೆ. ಅಂಥದ್ದೇ ಒಂದು ರಂಪಾಟಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ನೋಡಿ ಈ ಸ್ಟೋರಿಯಲ್ಲಿ. ಮಟಮಟ ಮಧ್ಯಾಹ್ನ ಕಂಠ ಪೂರ್ತಿ ಕುಡಿದು ಕಾರು ಚಲಾಯಿಸಿ ಅಪಘಾತ. ಕಾಲೇಜಿಗೆ ಬುಕ್ಸ್ ತೆಗೆದುಕೊಂಡು ಹೋಗೋ ಬ್ಯಾಗಲ್ಲಿ ಎಣ್ಣೆ ಬಾಟಲ್ಗಳು. ಕಾಲೇಜಿನ ಸಮಯದಲ್ಲಿ ಕುಡಿದು ಅಮಲೇರಿಸಿಕೊಳ್ಳೋ ವಿದ್ಯಾರ್ಥಿಗಳು. ಪ್ರತಿಷ್ಠಿತ ಅಲಯನ್ಸ್ ಕಾಲೇಜು ವಿದ್ಯಾರ್ಥಿಗಳ ಕರ್ಮಕಾಂಡಕ್ಕೆ ಬ್ರೇಕ್ ಯಾವಾಗ? ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರೂ ಕಾಲೇಜು ಆಡಳಿತ ಮಂಡಳಿ ಸುಮ್ಮನಿರೋದು ಯಾಕೆ? ಆಡಳಿತ ಮಂಡಳಿ ವಿರುದ್ಧ ಕ್ರಮಕ್ಕೆ ಪೊಲೀಸರ ಮೀನಾಮೇಷ ಯಾಕೆ? ಹೀಗೆ ಮಠಮಠ ಮಧ್ಯಾಹ್ನ ಕಂಠ ಪೂರ್ತಿ ಎಣ್ಣೆ ಏಟಲ್ಲಿ ನಿಲ್ಲಲಾಗದೆ ತೂರಾಡ್ತಿರೋ ವಿದ್ಯಾರ್ಥಿಗಳು. ಇನ್ನೊಂದೆಡೆ ಇವರ ಪುಂಡಾಟ ರಂಪಾಟಗಳನ್ನ ನೋಡಿ ಸಾಕಾಗಿ ಹೋಗಿ ಆಕ್ರೋಶಗೊಂಡಿರೋ ವಾಹನ ಸವಾರರು. ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ನ ಚಂದಾಪುರ ಮುಖ್ಯ ರಸ್ತೆಯ ಬ್ಯಾಡರಹಳ್ಳಿ. ಹೌದು, ಸಂಜೆ 4 ಗಂಟೆ ಸುಮಾರಿಗೆ ಅಲಯನ್ಸ್ ಕಾಲೇಜಿನಿಂದ 4 ಜನ ವಿದ್ಯಾರ್ಥಿಗಳು ಕಂಠಪೂರ್ತಿ ಗಾಂಜಾ ಹಾಗೂ ಮದ್ಯ ಸೇವಿಸಿ ಅಮಲೇರಿಸಿಕೊಂಡು ಅತಿ ವೇಗವಾಗಿ ಚಂದಾಪುರ ಮಾರ್ಗವಾಗಿ ಕಾರನ್ನ ಸುಮಾರು 1 ಕಿಲೋಮೀಟರ್ನಷ್ಟು ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡಿಕೊಂಡು ಒಂದು ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಬಳಿಕ ಹಿಂಬದಿಯಲ್ಲಿ ಬರ್ತಾ ಇದ್ದ ವಾಹನ ಸವಾರರು ಬಂದು ನೋಡಿ ಅವರನ್ನ ಹೊರಗೆ ಇಳಿಸಲು ಮುಂದಾದಾಗ ಮದ್ಯದ ಅಮಲಿನಲ್ಲಿದ್ದ ವಿದ್ಯಾರ್ಥಿಗಳು ರಕ್ಷಣೆ ಮಾಡಲು ಬಂದ ವಾಹನ ಸವಾರರು ಹಾಗೂ ಸ್ಥಳೀಯರ ಮೇಲೆಯೇ ಆವಾಜ್ ಹಾಕಿದ್ದಾರೆ. ಅಲ್ಲದೆ ಕೆಲಕಾಲ ವಿದ್ಯಾರ್ಥಿಗಳ ಹಾಗೂ ವಾಹನ ಸವಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕಾಲೇಜು ವಿದ್ಯಾರ್ಥಿಗಳ ಈ ವರ್ತನೆಯಿಂದ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದು ಬಳಿಕ ವಿಷಯ ತಿಳಿದು ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಅನೇಕಲಿಂದ ಬರ್ತಾ ಇದ್ದ ವೇಳೆಯಲ್ಲಿ ಅಲಯನ್ಸ್ ಕಾಲೇಜು ಅಂತ ನಮ್ಗೆ ಗೊತ್ತಿರಲಿಲ್ಲ. ಆ ಕಾರ್ ಒಂದು ತುಂಬ ಸ್ಪೀಡಲ್ಲಿತ್ತು. ಆ ಸ್ಪೀಡ್ ಯಾ ಕಾರ್ ಅಂತ ಹೇಳಿಬಿಟ್ಟು ಇದು ಮಾಡಿದ್ರೆ ಒಂದು 1/4 ಕಿಲೋಮೀಟ್ರ್ ಅಂತ ಪಲ್ಟಿ ಏನು ಡಿವೈಡ್ರಿಗೆ ಹೊಡೆಯೋದು ರೋಡ್ಗೆ ಬರೋದು, ಡಿವೈಡ್ರಿಗೆ ಹೊಡೆಯೋದು ರೋಡ್ಗೆ ಬರೋದಂತ ಆ ಥರ ಆಗ್ತಾಯಿತ್ತು. ಇದೇನು ಈ ಥರ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಹಿಂದೆಯೇ ಬಂದ್ವಿ. ಯಾರಿಗಾನ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ರು ಅವ್ರಿಗೆಲ್ಲ ಹೇಳ್ಕೊಂಡು ಮುಂದೆ ಬಂದು ನೋಡಿದ್ರೆ ಅಲೈವಿಲ್ ಕಟ್ ಆದಂಗೆ ಅವರು ಚಲಿಸ್ತಿದ್ರು, ಫುಲ್ ಡ್ರಿಂಕ್ಸ್ ಹಾಕಿದ್ರು. ಆಮೇಲೆ ನಿಲ್ಲಿಸ್ಬಿಟ್ಟು ಇದು ಮಾಡಿದ್ದಕ್ಕೆ ಅವ್ರ ಕೈಲಿ ಆಗಿಲ್ಲ, ಶಕ್ತಿ ಇರಲಿಲ್ಲ ಓಡ್ಸೋಕ್ಕೆ. ಬಂದು ಸೈಡ್ಗೆ ಹಾಕಿದ್ರು, ಹಾಕಿದ್ಮೇಲೆ ನೋಡಿದ್ರೆ ಅಟ್ಯಾಕ್ ಬಿಟ್ಟು ಪಬ್ಲಿಕ್ ಎಲ್ಲ ಅಟ್ಯಾಕ್ ಬಿಟ್ಟು ಇದು ಮಾಡಿದ್ವಿ. ನೋಡಿದ್ಮೇಲೆ ಅವ್ರ ಬ್ಯಾಗಲ್ಲೆಲ್ಲ ಡ್ರಿಂಕ್ಸ್ ಇತ್ತು. ಈ ಅಲಯನ್ಸು ಕಾಲೇಜಲ್ಲಿ ಈ ಥರ ಓದೋ ಮಕ್ಕಳೆಲ್ಲ ಈ ಥರ ಆಗ್ಬಿಟ್ರೆ ತುಂಬ ಕಷ್ಟ ಇದೆ. ಈ ರೋಡಲ್ಲಿ ಇದೇ ಅಲ್ಲ, ಸುಮಾರು ದಿನಗಳಿಂದ ಇದೇ ಥರ ನಡ್ಕೊಬರ್ತಾ ಇದೆ. ಯಾರು ಪ್ರಿನ್ಸಿಪಲ್ ಅವ್ರು ಇದಾರ ಅವ್ರಿಗೆ ಕಠಿಣ ಕ್ರಮ ತಗೋಬೇಕು. ಅದೇ ಆಮೇಲೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಮೇಲೆ ಆಕ್ಷನ್ ತಗೋಬೇಕು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಆನೇಕಲ್ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತಂದರು. ಇನ್ನು ಅಪಘಾತವಾದ ಕಾರ್ನಲ್ಲಿದ್ದ ವಿದ್ಯಾರ್ಥಿಗಳ ಬ್ಯಾಗ್ ಅನ್ನ ತೆಗೆದು ನೋಡಿದಾಗ ಆಶ್ಚರ್ಯ ಕಾದಿರುತ್ತೆ. ಯಾಕೆಂದ್ರೆ ಬುಕ್ಸ್ಗಳ ಬದಲು 2 ಎಣ್ಣೆ ಬಾಟಲ್ಗಳು ಪತ್ತೆಯಾಗುತ್ತವೆ. ಇಬ್ಬರು ವಿದ್ಯಾರ್ಥಿಗಳು ಸೇರಿದಂತೆ ಬ್ಯಾಗ್ಗಳನ್ನ ವಶಕ್ಕೆ ಪಡೆಯುತ್ತಾರೆ ಪೊಲೀಸರು.
ಇನ್ನು ಈ ಪ್ರತಿಷ್ಠಿತ ಅಲಯನ್ಸ್ ಕಾಲೇಜು ವಿದ್ಯಾರ್ಥಿಗಳ ರಂಪಾಟ ಪುಂಡಾಟಗಳು ನಿನ್ನೆ ಮೊನ್ನೆ ಇದೇನಲ್ಲ. ದಿನೇ ದಿನೇ ಗಾಂಜಾ ಹಾಗೂ ಮದ್ಯ ಸೇವಿಸೋದು, ಅತಿ ವೇಗವಾಗಿ ಕಾರು ಚಾಲನೆ ಮಾಡಿ ಅಪಘಾತಗಳನ್ನ ಮಾಡೋದು, ವಾಹನ ಸವಾರರು ಹಾಗೂ ಸ್ಥಳೀಯರ ಪ್ರಾಣದ ಜೊತೆ ಚಲ್ಲಾಟ ಆಡೋದು ಇವರಿಗೆ ಮಾಮೂಲಾಗಿ ಹೋಗಿದೆ. ಇನ್ನು ಮೊನ್ನೆಯಷ್ಟೇ ಕಾಲೇಜು ಗೇಟ್ ಬಳಿ ವಿದ್ಯಾರ್ಥಿನಿಯೊಬ್ಬರು ಕಂಠಪೂರ್ತಿ ಗಾಂಜಾ ಹಾಗೂ ಮದ್ಯ ಸೇವಿಸಿ ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆ ಮಾಡಿ ನಡು ರಸ್ತೆಯಲ್ಲಿ ರಂಪಾಟ ನಡೆಸಿದ್ದಳು. ಅದಾದ ಬಳಿಕ ಇಂದು ನಾಲ್ವರು ವಿದ್ಯಾರ್ಥಿಗಳು ಅಪಘಾತ ನಡೆಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಅಂಥ ವಿದ್ಯಾರ್ಥಿಗಳ ಮೇಲೆ ಕಾಲೇಜು ಆಡಳಿತ ಮಂಡಳಿ ಕ್ರಮ ಕೈಗೊಳ್ಳಬೇಕು. ಆದರೆ ಕಾಲೇಜು ಆಡಳಿತ ಮಂಡಳಿ ಮಾತ್ರ ಕಂಡು ಕಾಣದಂತೆ ಸುಮ್ಮನೆ ಇರೋದು ಮತ್ತಷ್ಟು ವಿದ್ಯಾರ್ಥಿಗಳ ಇಂಥ ಪುಂಡಾಟಗಳಿಗೆ ಕಾರಣವಾಗುತ್ತಿದೆ. ಇನ್ನು ಇಂಥದ್ದೇ ಘಟನೆ ಕೆಲವು ದಿನಗಳ ಹಿಂದೆ ಕೂಡ ನಡೆದಿತ್ತು. ವಿದ್ಯಾರ್ಥಿನಿಯೊಬ್ಬಳು ಕುಡಿದು ನಡು ರಸ್ತೆಯಲ್ಲಿ ನಡುರಾತ್ರಿ ರಂಪಾಟ ನಡೆಸಿದ ಘಟನೆ ಹಸಿ ಹಸಿಯಾಗಿದೆ. ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತಿವೆ. ಈ ಬಗ್ಗೆ ಆನೇಕಲ್ ಪೊಲೀಸರು ಸಹ ವಿದ್ಯಾರ್ಥಿಗಳ ಹಾಗೂ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸದೆ ಹೋದ್ರೆ ಇಂಥ ಘಟನೆಗಳಿಗೆ ಕಡಿವಾಣ ಹಾಕೋಕೆ ಸಾಧ್ಯವಾಗೋದಿಲ್ಲ ಎಂದು ಸ್ಥಳೀಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಗಡದಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆವರದಹಳ್ಳಿ ಕೆಇಬಿ ಬಳಿಯಲ್ಲಿ ಅಲಿಯನ್ಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂತಹ ಸ್ಟೂಡೆಂಟ್ಸು ಡ್ರಿಂಕ್ಸ್ ಮಾಡಿ ತುಂಬ ಓವರ್ ಸ್ಪೀಡಾಗಿ ಕಾರನ್ನು ಚಾಲನೆ ಮಾಡ್ಕೊಂಬಂದು ಆ ಕಾರಿನ ಕಡೆ ನಾವೂ ಸಹ ಬರ್ತಾ ಇದ್ವಿ ಟೂ ವೀಲರಲ್ಲಿ. ಓವರ್ ಸ್ಪೀಡಾಗಿ ಬಂದು ಡಿವೈಡ್ರಿಗೆ ಹೊಡೆದು ಸುಮಾರೊಂದು 8-10 ಕಾರು ಮೇಲೆ ಹೋಗಿ ಕೆಳಗಡೆ ಬಿದ್ದು ಮತ್ತು ಅಲ್ಲಿಂದ ಸುಮಾರೊಂದು 200-250 ಮುಂದೆ ಆ ಕಡೆ ಕಡೆ ಅಪ್ಪಳಿಸ್ಕೊಂಡು ಬಂದು ಸೈಡಲ್ಲಿ ಬಂದು ಬಿದ್ದಿದೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅದನ್ನು ತೆಗೆದು ನೋಡಿದಾಗ ಬ್ಯಾಗಲ್ಲಿ ಡ್ರಿಂಕ್ಸ್ ಇತ್ತು, 2 ಬಾಟಲ್ ಡ್ರಿಂಕ್ಸ್ ಇತ್ತು ಮತ್ತು ಬೇರೆ ಬೇರೆ ಏನೋ ವಸ್ತುಗಳೆಲ್ಲೂ ಸಿಕ್ಕಿದೆ. ಇದನ್ನ ಕಡಿವಾಣ ಹಾಕಬೇಕು. ಈ ಅಲಿಯನ್ಸ್ ಯೂನಿವರ್ಸಿಟಿನಲ್ಲಿ ಬರೀ ಶಿಕ್ಷಣ ಕೊಡ್ತಾ ಇಲ್ಲ, ಬರೀ ಇದನ್ನೇ ಗಾಂಜಾ ಅಫೀಮು ಇಲ್ಲಿ ಕುಡಿತಕ್ಕಂಥದ್ದು ಈ ಚಟಗಳನ್ನು ಮಕ್ಕಳಿಗೆ ಭವಿಷ್ಯ ರೂಪಿಸ್ತಕ್ಕಂಥ ಒಂದು ಸ್ಟೂಡೆಂಟ್ಸ್ ಈ ಥರ ಮಾಡಿಕೊಂಡ್ರೆ ಇನ್ನು ದೇಶ ಹೆಂಗೆ ಉದ್ಧಾರ ಮಾಡೋಕ್ಕಾಗ. ಒಟ್ಟಿನಲ್ಲಿ ಕಾರ್ನಲ್ಲಿದ್ದ ವಿದ್ಯಾರ್ಥಿಗಳು ಹಾಗೂ ವಾಹನ ಸವಾರರ ನಸೀಬು ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಯಾಕೆಂದ್ರೆ ಯಾವುದೇ ಪ್ರಾಣಹಾನಿಯಾಗದೆ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿ ಬಚಾವಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಆನೇಕಲ್ ಪೊಲೀಸರು ಇಬ್ಬರು ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನಾದರೂ ಹೀಗೆ ಕುಡಿದು ವಾಹನ ಸವಾರರ ಪ್ರಾಣದ ಜೊತೆ ಚಲ್ಲಾಟವಾಡೋ ಇಂಥ ವಿದ್ಯಾರ್ಥಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಮಾಡುವಲ್ಲಿ ಕಾಲೇಜು ಆಡಳಿತ ಮಂಡಳಿ ಹಾಗೂ ಪೊಲೀಸರು ಮುಂದಾಗ್ತಾರಾ? ಕಾದು ನೋಡಬೇಕಿದೆ. ಅಂಬರೀಶ್ ಆನೇಕಲ್, ಡೆಮಾಕ್ರೆಟಿಕ್ ಟಿವಿ. ಹೋಗುಮ ಹೋಗುಮ ಲಾಂಗ್ ಡ್ರೈವ್ ಹೋಗುಮ.
ಎಣ್ಣೆ ಪಾರ್ಟಿ ಮಾಡುಮ. ಆ ತಪ್ಪಿ ಪುಡಿ ಆಯ್ಪೋಚೇ.